ಬಿಗ್ ಬಾಸ್ ಶೋ ಅರ್ಧಕ್ಕೆ ನಿಂತು ಹೋದ್ರೂ ಬಿಗ್ ಬಾಸ್ ಸ್ಪರ್ಧಿಗಳು ಮಾತ್ರ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಹೌದು ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಹೊರಬಂದ ನಂತರ ಸಾಕಷ್ಟು ಸಂದರ್ಶನಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಬ್ಯುಸಿಯಾಗಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಮೊದಲ ಬಾರಿಗೆ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಅವರು ಭೇಟಿಯಾಗಿದ್ದು ಯಾವ ಕೆಲಸಕ್ಕಾಗಿ ಭೇಟಿಯಾಗಿದ್ದಾರೆ ಮತ್ತು ಮದುವೆ ಬಗ್ಗೆ ಹೇಳಿದ್ದೇನೋ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಯನ್ನು ಇಷ್ಟಪಡೋದಾದ್ರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಬಿಗ್ ಬಾಸ್ ಶೋ ರದ್ದಾದ ನಂತರ ಎಲ್ಲಾ ಸ್ಪರ್ಧಿಗಳು ಮನೆಗಳಿಗೆ ಹಿಂತಿರುಗುವ ಮುನ್ನ ತಾವು ಕೂಡ ವಾರಿಯರ್ಸ್ ಆಗಿ ಕೆಲಸ ಮಾಡ್ತೇವೆ ಎಂದು ಕ್ಯಾಮೆರಾ ಮುಂದೆ ಹೇಳಿದ್ರು ಇದೀಗ ಹೇಳಿದ ಮಾತಿನಂತೆ ನಡೆದುಕೊಳ್ತಿರುವ ಸ್ಪರ್ಧಿಗಳು ದಿನಸಿ ಕಿಟ್ ಮತ್ತು ಫುಡ್ ಪ್ಯಾಕೆಟ್ಗಳನ್ನು ನೀಡಲು ಮುಂದಾಗಿದ್ದಾರೆ ಎಂದು ಅರವಿಂದ್ ಕೆಪಿ ಮತ್ತು ದಿವ್ಯಾ ವುಡುಗ ಅವರು ಒಟ್ಟಾಗಿ ಕಾಣಿಸಿಕೊಂಡಿರುವ ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಿವೆ ಮಾಜಿ ಸಂಸದರಾಗಿರುವ ಶಿವರಾಮೇಗೌಡ ಅವರು ಫುಡ್ ಕಿಟ್ ವಿತರಿಸಲು ಪ್ಲಾನ್ ಮಾಡಿದ್ರು ಈ ಒಂದು ಒಳ್ಳೆಯ ಕೆಲಸಕ್ಕೆ ದಿವ್ಯಾ ಮತ್ತು ಅರವಿಂದ್ ಜೊತೆ ಪ್ರಶಾಂತ್ ಸಂಬರ್ಗಿ ಕೂಡ ಭಾಗಿಯಾಗಿದ್ದಾರೆ ಇನ್ನು ಅರವಿಂದ್ ಮತ್ತು ದಿವ್ಯಾ ಅವರ ಮದುವೆಯ ವಿಚಾರ ಸದ್ಯದ ಹಾಟ್ ಟಾಪಿಕ್ ಆಗಿತ್ತು ಮೊನ್ನೆ ನಡೆದ ಸಂದರ್ಶನ ಒಂದರಲ್ಲಿ ಅರವಿಂದ್ ಅವರನ್ನ ಬೇಡ ಎನ್ನಲು ಯಾವುದೇ ಕಾರಣವಿಲ್ಲ ನಮ್ಮ ಅಪ್ಪಾಜಿ ಒಪ್ಕೊಂಡ್ರೆ ಖಂಡಿತ ಮದುವೆಯಾಗ್ತೇನೆ ಅಂತ ದಿವ್ಯಾ ಉರುಡುಗ ಅವರು ತಿಳಿಸಿದ್ರು ಈ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು